ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅನು, ಮತ್ತೆ ಅದೇ ವಿಷಯ ಮಾತಾಡ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡ. ನನಗಾಗ್ತಿರೋ ಖುಷಿನ ಹೀಗೆ ಮಾತಾಡಿಕೊಂಡೇ ತೋರಿಸ್ಕೊಳಕ್ಕಾಗೋದು. ನೀನು ಅಳಿಯಂದ್ರನ್ನ ಭೇಟಿಯಾಗಿದ್ದು ನನಗೆಷ್ಟು ಸಮಾಧಾನ ಆಗಿದೆ ಗೊತ್ತಾ? ನಿಜ ಬಂಗಾರ, ನೀವೇನು ಮಾತಾಡಿದ್ರಿ ಅಂತ ನಾನು ಯಾವತ್ತೂ ಕೇಳಲ್ಲ. ಯಾಕಂದರೆ ನಿಮ್ಮ ಮಾತು ನಿಮಗೆ, ಆದರೆ ಮತ್ತೆ ನೀವಿಬ್ಬರು ಮಾತಾಡಿದ್ರಲ್ಲ ಅದೇ ಸಂತೋಷ. ಆ ತಾಯಿ ಎಲ್ಲವ ಯಾವತ್ತು ನಿಮ್ ಜೊತೆ ಇದ್ದಾಳೆ ಅನ್ನೋದನ್ನ ಮತ್ತೆ ಮತ್ತೆ ಸಾಬೀತು ಮಾಡ್ತಿದ್ದಾಳೆ. ಎಲ್ಲವ ಪುಷ್ಪ, ದೇವಸ್ಥಾನದಲ್ಲಿ ದೇವರು ಸ್ವಲ್ಪ ರೆಸ್ಟ್ ತಗೊಳ್ಳಿ ಅಂತ ಅರ್ಚಕರು ಮಹಾಮಂಗಳಾರತಿ ಮಾಡಿ ಬಾಗಿಲು ಹಾಕೊಂಡು ಮನೆಗೆ ಹೋಗಿರ್ತಾರೆ. ಏನು ಮಾತ್ರ ಆ ದೇವ್ರಿಗೆ ರೆಸ್ಟ್ ಕೊಡ್ಲೇಬೇಡ ಕಣೆ. ಇವತ್ತಾದರೂ ನೆಮ್ಮದಿಯಾಗಿ ಮಲಗು ಬಂಗಾರ. ನೀನು ಅಷ್ಟೇ ಕಡೆ, ಯಾವುದೇ ಚಿಂತೆ ಮಾಡದೆ ಆರಾಮಾಗಿ ನಿದ್ದೆ ಮಾಡು. ಮಗಳೇ, ಅಳಿಯಂದ್ರೂ ಇವತ್ತು ಇಲ್ಲಿಗೆ ಕರ್ಕೊಂಬರ್ಬೋದಾಗಿತ್ತಲ್ವಾ? ಹೌದು ಅನು, ಅಳಿಯಂದ್ರ ಜೊತೆ ನೀನು ನಿಮ್ಮ ಮನೆಗೆ ಹೋಗಿದ್ರೆ ಚೆನ್ನಾಗಿರ್ತಿತ್ತಲ್ವಾ? ಯಾಕಮ್ಮ, ನಾನು ಇಲ್ಲಿಗೆ ಬಂದು ನಿನಗೆ ಇಷ್ಟ ಆಗ್ಲಿಲ್ವಾ? ನಾವು ಹಾಗೆ ಹೇಳಿದಿಲ್ಲ ಅಮ್ಮ, ನೀನು ಇಲ್ಲಿಗೆ ಬಂದಿದ್ದು ತುಂಬ ಸಂತೋಷ, ಆದರೆ ಒಬ್ಬಳೇ ಬಂದಿ ಅಲ್ಲ ಅಂತ. ಅಂಗಡಿ ವಿಷಯ ಸೆಟಲ್ ಆದ್ಮೇಲೆ ನಾವೆಲ್ಲರೂ ಜೊತೆಗೆ ಬರ್ತೀವಿ. ನಾಳೆ ಬೆಳಗ್ಗೆ ನಾನು ಬೇಗ ಅಂಗಡಿಗೆ ಹೋಗಿ ಎಲ್ಲ ಕ್ಲಿಯರ್ ಮಾಡಿಕೊಂಡು ಮನೆಗೆ ಹೋಗಬೇಕು. ನಾನು ಶಾರದಾ ಅಮ್ಮಂಗೂ ಇದನ್ನ ಹೇಳಿದ್ದೀನಿ. ಸರಿಯೇನು, ಬಾ ಮಲ್ಕೋ. ಸುಬ್ಬು, ನಿನ್ನ ಪ್ರಶ್ನೆ ಮುಗ್ದಿದ್ರೆ ನಾವು ಮಲ್ಕೋಬೋದಾ? ಓಕೆ ಓಕೆ, ಗುಡ್ ನೈಟ್. ನಾನು ಆರ್ಯ ಸರ್ನ ಮೀಟ್ ಮಾಡೋದಕ್ಕೆ ಹೋಗಿದ್ದ ವಿಷಯ ಮನೇಲಿ ಎಷ್ಟು ಖುಷಿ ತಂದಿದೆ. ಆದರೆ ನಿಜವಾದ ವಿಷಯ ಗೊತ್ತಾದ್ರೆ ಎಲ್ಲರೂ ಎಷ್ಟು ನೊಂದ್ಕೋತಾರೋ. ಇವತ್ತು ನಿನ್ನ ಮೀಟ್ ಮಾಡ್ತೀನಿ ಅಂತ ಹೇಳಿ ಈ ಜೇಂಡೆ ಜೊತೆ ಬಂದ್ಬಿಟ್ಟೆ. ನನಗೋಸ್ಕರ ಅದೆಷ್ಟು ಹೊತ್ತು ಅಲ್ಲಿ ಕಾಯ್ತಿದ್ಯೋ ನನ್ನ ಕ್ಷಮಿಸು ಅನು, ನನ್ನ ಕ್ಷಮಿಸು. ಈ ಜೇಂಡೆ ಕೆಟ್ಟ ಗೆಳೆತನ ಮುಂದೆ ನಮ್ಮ ಪ್ರೇಮ ಗೆಲ್ಲಲೇಬೇಕಾಗಿರೋದು ನ್ಯಾಯ.
ರಾಜನಂದನಿ ಸಾವಿಗೆ ನ್ಯಾಯ ಸಿಗ್ಬೇಕಾದ್ರೆ ನಾನು ಈ ಗೆಳಿನನ್ನ ಕಳ್ಕೊಳ್ಳೇಬೇಕು. ಅನು, ಆದಷ್ಟು ಬೇಗ ಆದಷ್ಟು ಬೇಗ ನಾವಿಬ್ರು ಹತ್ರ ಆಗೋ ದಿನ ಬಂದೇ ಬರುತ್ತೆ. ಅಮ್ಮ. ಹಾಯ್ ಮೀರಾ. ಗುಡ್ ಮಾರ್ನಿಂಗ್ ಅಮ್ಮ. ಗುಡ್ ಮಾರ್ನಿಂಗ್ ಅಮ್ಮ. ಆರ್ಯ ಸರ್ಗೆ ಇವತ್ತು ಈವ್ನಿಂಗ್ ಪಾರ್ಟಿ ಇದೆ ಅಂತ ಇನ್ಫಾರ್ಮ್ ಮಾಡ್ತೀನಿ, ಅವ್ರು ಬರ್ತೀನಿ ಅಂತ ಹೇಳಿದ್ದಾರೆ. ಮತ್ತೆ ಅನು? ಅನು ವಠಾರದಲ್ಲಿದ್ದಾಳೆ, ಈವ್ನಿಂಗ್ ಸ್ವಲ್ಪ ಲೇಟಾಗಿ ಬರ್ತೀನಿ ಅಂತ ಹೇಳಿದ್ಲು. ಆರ್ಯ ಸರ್ ಕೂಡ ಪಾರ್ಟಿಗೆ ಜಾಯ್ನ್ ಆಗ್ತಾರೆ ಅನ್ನೋದನ್ನು ನಾನು ಅನುಗೆ ಹೇಳಿಲ್ಲ ಅಮ್ಮ. ಅವರಿಬ್ರಿಗೂ ನಾವು ಪ್ಲ್ಯಾನ್ ಮಾಡಿ ಸ್ಪೇಸ್ನ ಕ್ರಿಯೇಟ್ ಮಾಡಿಕೊಡ್ಬೇಕು. ಅಬ್ಸಲ್ಯೂಟ್ಲಿ ಮೀರಾ. ಆದರೆ ಮ್ಯಾಮ್, ವಾಟ್ಸ್ ರಾಂಗ್? ಭಯ ಪಟ್ಟವ್ರು ಹಾಗೆ ಮಾತಾಡ್ತೀರಾ? ಭಯನೇ ಮೀರಾ, ಈಗ ಸರಿ ಹೋಗ್ತಿರೋ ಸಮಸ್ಯೆನ ಎಲ್ಲಿ ಸರಿ ಹೋಗ್ದಿರೋ ಹಾಗೆ ಮಾಡ್ತಾರೆ ಅನ್ನೋ ಭಯ. ಯಾರು? ಯಾರಾದರೂ ಇದ್ದೇ ಇರ್ತಾರಲ್ಲ ಪ್ರೀತಿಸೋರ ಮಧ್ಯ ವಿಲ್ಲಂತರ. ದೇವಾನ್ ದೇವತೆ ಕಾಲದಿಂದನೂ ನಡ್ಕೊಂಬಂದಿದೆ ಅಲ್ವಾ, ಅದಕ್ಕೆ ಅಂಥವ್ರ ಬಗ್ಗೆ ಹುಷಾರಾಗಿರ್ಬೇಕು, ಅದಕ್ಕೆ ಸ್ವಲ್ಪ ಭಯ ಆಯಿತು. ಮ್ಯಾಮ್ ಯು ಡೋಂಟ್ ವರಿ, ಹೇಗಿದ್ರು ನಾವೀಗ ಪಾರ್ಟಿ ಲೊಕೇಶನ್ನ ಚೇಂಜ್ ಮಾಡ್ತಿದ್ದೀವಲ್ಲ, ಸೊ ಅಲ್ಲಿ ಅನುಮತ್. ಯಾಕೆ ಎಲ್ಲರೂ ಸಡನ್ ಆಗಿ ಸೈಲೆಂಟ್ ಆಗ್ಬಿಟ್ರಿ? ಓ, ನಾನು ಬರಬಾರ್ದಿತ್ತು ಅಂತ ಅನ್ಸುತ್ತೆ. ಐ ಆಮ್ ಸಾರಿ, ಕ್ಯಾರಿ ಆನ್. ದಿಸ್ ಇಸ್ ಆರಾಧನಾ ಅವರೇ. ಹಾಗೇನಿಲ್ಲ, ಪಾರ್ಟಿ ಲೊಕೇಶನ್ನ ಸರ್ಪ್ರೈಸಾಗಿ ಇಡೋಣ ಅಂತ ಅಂದ್ಕೊಂಡ್ವಿ. ನಿಮ್ಗೆ ಹೇಳೋಕ್ಕೇನು ಪ್ರಾಬ್ಲಮ್ ಇಲ್ಲ. ಇನ್ಫ್ಯಾಕ್ಟ್ ನಾವು ಪಾರ್ಟಿನ ಇಲ್ಲಿ ಮಾಡ್ತಾ ಇಲ್ಲ, ಬೇರೆ ಕಡೆ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ನಿಮ್ಗೆ ಓಕೆ ಅಲ್ವಾ? ಇದ್ರಲ್ಲಿ ಕೇಳೋದೇನಿದೆ, ಪಾರ್ಟಿ ಎಲ್ಲಿದ್ದರೂ ನಾನು ಬರ್ತೀನಿ. ಫೈನ್, ನನಗೆ ಆಫೀಸಲ್ಲಿ ಸ್ವಲ್ಪ ಕೆಲಸ ಇದೆ, ನಾನು ಸಂಜೆ ಜಾಯ್ನ್ ಆಗ್ತೀನಿ. ಶೋರ್, ಪ್ಲೀಸ್ ಕ್ಯಾರಿ ಆನ್. ನೀವು ಅಂದ್ಕೊಂಡಿರೋಷ್ಟು ನಾನು ಕೆಟ್ಟೋಳಲ್ಲ ಮಾನ್ಸಿ, ಹೋಪ್ಫುಲಿ. ಯಾಕೆ ಮಾನ್ಸಿ ಅಷ್ಟು ರೂಡಾಗಿ ಮಾತಾಡಿದೆ? ಈಗಿನ ಸಿಚುವೇಶನ್ ಆಗಿದೆ ಮೊಮಿನ್ ಲಾ. ಫೈನಲ್ ಆಗಿ ಬ್ರೂಯಿನ್ ಲಾ ಮತ್ತೆ ಅನುಗ್ ಮಾತ್ರ ಇಲ್ಲಿ ಪಾರ್ಟಿ ನಡೆಯುತ್ತೆ ಅನ್ನೋ ಇನ್ಫಾರ್ಮೇಶನ್ ಹೋಗುತ್ತೆ ಅಲ್ವಾ? ಅಬ್ಸಲ್ಯೂಟ್ಲಿ. ಬೇಗ ಬೇಗ ರೆಡಿ ಆಗುವ. ನಾನು ಎಷ್ಟೇ ಕಡೆ ರೆಡಿ ಆಗೋದು, ನೀನು ಅಷ್ಟೇ. ಒಳ್ಳೆ ಮದ್ವೆ ಮನೆಗೆ ಹೋಗೋರ್ ತರ ರೆಡಿ ಆಗ್ಬೇಡ. ನಿಂಗೆ ನಾನು ಹೇಗಿದ್ರು ಏನ್ ಮಾಡಿದ್ರು ಕಷ್ಟ ಅಲ್ವಾ? ಈ ಲೈಲಕ್ ಸೀರೆ ನಿನ್ಗೆ ರೇಷ್ಮೆ ಸೀರೆ ತರ ಕಾಣಿಸ್ತಿದ್ಯಾ? ಅದೇನ್ ಸೀರೆ ಅಂಗಡಿಲಿ ವ್ಯಾಪಾರ ಮಾಡ್ತೀಯೋ ಏನೋ? ಯಾಕೆ ಗೊತ್ತಾಗಲ್ಲ, ಎಲ್ಲ ಗೊತ್ತಾಗುತ್ತೆ. ಈಗ ನೀನು ಸಿರಿಮನೆ ಸೀರೆ ಅಂಗಡಿಗೆ ಓನರ್ ಆಗ್ತಿದ್ಯಲ್ಲ, ಅದಕ್ಕೆ ಬೇಕಾಗಿರೋ ಎಲ್ಲ ಕ್ವಾಲಿಟೀಸು ಇದೆಯಾ ಅಂತ ಜಸ್ಟ್ ಸುಮ್ಮನೆ ಹಂಗೆ ಚೆಕ್ ಮಾಡ್ತಾ ಇದ್ದೀನಿ. ನನ್ನನ್ನು ಚೆಕ್ ಮಾಡಿ ಸಾಕು, ಜೆನ್ನಿಗೆ ಎಷ್ಟು ದುಡ್ಡು ಕೊಡಬೇಕು ಅಂತ ಲೆಕ್ಕ ಮಾಡ್ದ? ಓ, ಅದೊಂದು ಚೀಟಿ ಇಟ್ಟಿದ್ದೆ ನೋಡಿದ್ಯಾ? ಎಲ್ಲಾದ್ರಲ್ಲೂ ಅಸಡ್ಡೆನೆ, ಆ ಬುಕ್ ಸ್ಟ್ಯಾಂಡಲ್ಲಿ ಇರ್ಬೇಕು ನೋಡು. ಪುಷ್ಪ, ಈಗ ಬಟ್ಟೆ ಅಂಗಡಿ ನಮ್ದು ಅಂತ ಆದ್ಮೇಲೆ ದಿನ ನಿನಗೆ ಹೊಸ ಸೀರೆ ಉಟ್ಕೋಬೇಕು ಅಂತ ಅನ್ಸಿದ್ರೆ ಏನೇ ಮಾಡೋದು? ಹಾ ಹಾ ಹಾ,
ನೀನ್ ಇವತ್ತು ಹೊಸ್ತಾಗ ಸೀರೆ ಹಿಂಡಿ ಇಟ್ಟಿದ್ಯ ನೋಡು, ದಿನ ಒಂದೊಂದ್ ಸೀರೆ ಉಟ್ಕೊಳಕ್ಕೆ. ಅಲ್ಲ ಸುಬ್ಬು, ನಿಜ ಹೇಳು, ಮದ್ವೆ ಆಗಿ ಇಷ್ಟು ವರ್ಷದಲ್ಲಿ ಒಂದಿನನಾದ್ರೂ ಸೀರೆ ತಂದ್ಕೊಡು, ಒಡವೆ ತಂದ್ಕೊಡು ಅಂತ ಕೇಳಿದಿನ? ನಿನ್ಗ ಆ ತರದ ಎಂತಿ ಏನಾರ ಸಿಕ್ಕಿದ್ರೆ ನೀನು ಸುಬ್ಬು ಸಿರಿಮನೆ ಆಗಿರ್ತಿರ್ಲಿಲ್ಲ. ಮತ್ತೇನಾಗ್ತಾ ಇದ್ರು? ಕೇಳು ಮಗ, ನಿಮ್ಮ ಅಪ್ಪನ ಹೆಸರಲ್ಲಿ ಸಿರಿ ಎಗ್ರೋಗ್ತಿತ್ತು ನೋಡಿದ್ರ ಅಪ್ಪ ಅಮ್ಮ ಎಲ್ಲಾದ್ರಲ್ಲೂ ಹೇಗ್ ಉಳಿಸ್ತಾಳೆ ಅಂತ. ಆ ವಿಷಯದಲ್ಲಿ ನಾನು ಅದೃಷ್ಟವಂತ ಮಗಳೇ, ಇಲ್ಲಿವರೆಗೂ ನಿಮ್ಮಮ್ಮ ಇಂಥದೇ ಬೇಕು ಅಂತ ಯಾವ ವಿಷಯಕ್ಕೂ ಆಟ ಆಡಿಲ್ಲ. ಇದ್ರಲ್ಲೇ ಕಾಲ ಆಗ್ದವಳು. ಆ ಅವಳು ಮಾತ್ರ ಅಲ್ಲ ಪಾಪ, ನೀನು ಅಷ್ಟೇ. ಈ ವಿಷಯದಲ್ಲಿ ನೀನು ನಿಮ್ಮಮ್ಮನ್ನೇ ಹೊತ್ತಿದ್ಯಾ? ಹಾಗಂತ ನೀನು ನಮ್ಗೇನು ಕಡಿಮೆ ಮಾಡಿಲ್ಲ ಸುಬ್ಬು. ಅಮ್ಮ ಸೀರೆ ಅಂಗಡಿ ಇನ್ಮೇಲೆ ನಿಂದೆ, ನಿನಗ್ ಬೇಕಾದ ಸೀರೆ ತಗೊಂಡು ನೀನು ಉಟ್ಕೋಬಹುದು ಅಲ್ವಾ ಅಪ್ಪ? ಹೌದು ಅಮ್ಮ. ನಿನ್ ದಾರ ಸೀರೆ ಯಾವ ಬಣ್ಣದ್ದು? ಗಿಣಿ ಹೆಸರಂದು ಕಣೆ, ಅದ್ರಲ್ಲಿ 200 ಗ್ರಾಮ್ ಬೆಳ್ಳಿ ತಂತಿ ಇದೆ. ನಮ್ಮಮ್ಮ ಚಿನ್ನದ ತಂತಿ ಇರೋ ಸೀರೆ ತರಿಸ್ಬೇಕು ಅಂತಿದ್ರು, ಆದ್ರೆ ನಾನೇ ಬೆಳ್ಳಿದೆ ಸಾಕು ಬಿಡು ಅಂತ ಹೇಳಿದೆ. ಅನ್ನು ಆ ಸೀರೆನ ಜೋಪಾನವಾಗಿ ಇಟ್ಕೊಂಡು ನಿನ್ ಗುಟ್ಟ ಮಗಳಿಗೂ ಬರೋ ಸೊಸೆಗೂ ಕೊಡ್ತೀಯ. ಆ ಸೀರೆಲಿ ನನ್ನ ತಾಯಿ ನೆನಪು ತುಂಬಾ ಇದೆ ಅಮ್ಮ. ಹೆಣ್ಮಕ್ಳಿಗೆ ಅಮ್ಮ ಅಂದ್ರೆ ಅದೇನ್ ಅಕ್ಕರೇನು. ಪುಷ್ಪ, ಮದುವೆ ಆದ ಹೊಸದ್ರಲ್ಲಿ ನಾನು ನಿನಗೊಂದು ನೀಲಿ ಬಣ್ಣದ್ದು ರೇಷ್ಮೆ ಸೀರೆ ಕೊಡಿಸಿದ್ದೆ, ಎಲ್ಲೇ ಅದು? ಒಂದ್ಸರಿನೂ ಉಟ್ಕೊಳ್ಳೇ ಇಲ್ಲ, ನಾನು ನೋಡ್ಲೂ ಇಲ್ಲ ಬಿಡು. ಅದನ್ನ ಭಾರ್ಗವಿಗೆ ಕೊಟ್ಬಿಟ್ಟೆ. ನೋಡ್ದ ಮಗಳೇ, ಎಷ್ಟು ಕಾಸ್ಟ್ಲಿ ಸೀರೆ ಗೊತ್ತಾ? ಅದನ್ನ ಯಾರಿಗೋ ಕೊಟ್ಬಿಟ್ಲತ್ತೆ. ಅದೇ ತಾನು ತನ್ನ ತವರು ಮನೆಯಿಂದ ತಂದಿರೋ ಸೀರೆನ ಎಷ್ಟು ಜೋಪಾನವಾಗಿ ಇಟ್ಕೊಂಡಿದ್ದಾಳೆ ನೋಡು. ಯಾಕಮ್ಮ ನೀನ್ ಹಾಗ ಮಾಡ್ದೆ? ಪಾಪ ಅಪ್ಪ ಅದ್ ಎಷ್ಟು ಪ್ರೀತಿಯಿಂದ ಕೊಡ್ಸಿದ್ರು ಏನೋ. ನಿಮ್ ಅಪ್ಪನ್ಗೆ ಜಾಣ್ ಮರ್ಬು ಕಣೆ, ಆ ಸೀರೆನ ಭಾರ್ಗವಿಗೆ ಇವರೇ ಕೊಡ್ಸಿದ್ದು. ಭಾರ್ಗವಿ ಯಾರು? ನಿಮ್ ಅಪ್ಪನ ಮಾವನ್ ಮಗಳು. ಅವಳು ಮದ್ವೆ ಆದ ಅಸ್ತ್ರಲ್ಲಿ ಮನೆಗ್ ಬಂದಿದ್ಲು ಅಂತ ನನ್ನನ್ನು ಒಂದ್ ಮಾತು ಕೇಳ್ದೆ ಬೀರುವಿಂದ ಸೀರೆ ತೆಗ್ದು ಅರ್ಶನ ಕುಂಕುಮ ಇಟ್ಟು ಅವಳು ಕೊಡು ಅಂತ ಯಾರು ಹೇಳಿದ್ದು ಕೇಳು. ಈಗ ನೆನಪಾಗ್ತಾ ಇದೆ. ಈ ಮಾತನ್ನ ಇಲ್ಲಿಗೆ ನಿಲ್ಸಿದ್ರೆ ನಾನ್ ಬಚಾವ್ ಆಗ್ತೀನಿ. ಹಾ ಆಗ್ತೀಯ ಆಗ್ತೀಯ. ಅನು ನೀನ್ ರೆಡಿ ಅಲ್ವಾ? ಅಂಗಡಿಗ್ ಬಂದು ಅಲ್ಲಿಂದ ಆಫೀಸ್ಗೆ ಹೋಗ್ಬೇಕು, ಆಮೇಲೆ ಲೇಟ್ ಆಗ್ಬಿಡುತ್ತೆ. ಹ್ಞೂ ಅಮ್ಮ, ಈಗ ಆಫೀಸ್ ಇಂದ ಇಲ್ಲಿಗೆ ಒಬ್ರನ್ನ ಬರೋದಕ್ಕೆ ಹೇಳಿದ್ದೀನಿ, ಅವ್ರಿಗೊಂದು ಲೆಟ್ರ್ ಕೊಟ್ಟಿದ ತಕ್ಷಣ ಇಲ್ಲಿಂದ ಹೊರಡೋದಷ್ಟೇ. ಆಫೀಸ್ ಏನೇನಾದ್ರೂ ಇವತ್ತು ಅರ್ಜೆಂಟ್ ಕೆಲಸ ಆಯ್ತ ಮಗ? ಅಂಥದ್ದೇನು ಇಲ್ಲ ಅಪ್ಪ, ಪತ್ರ ಕೊಟ್ರೆ ಆಯ್ತು. ಓ ಅವರೇ ಬಂದ್ರು ಅನ್ಸತ್ತೆ, ನಾ ಹೋಗ್ ನೋಡ್ತೇನೆ ಅಪ್ಪ. ಚೀಟಿ ಇದನ್ನ ಆರ್ಯ ಸರ್ ಉಳ್ಕೊಂಡಿರೋ ಜಾಗಕ್ಕೆ ನೀವು ತಲುಪಿಸ್ಬೇಕು. ಬೇರೆ ಯಾರಾದ್ರೂ ಕೊಡಿ ಅಂತ ಕೇಳಿದ್ರೆ, ಇಲ್ಲ ಇದನ್ನ ಅನು ಮೇಡಮ್ ಆರ್ಯ ಸರ್ಗೆ ತಲುಪಿಸೋದಕ್ಕೆ ಹೇಳಿದ್ದಾರೆ ಅಂತ ಹೇಳಿ. ಓಕೆನಾ, ಇದನ್ನ ಆರ್ಯ ಸರ್ಗೆ ಕೊಡಿ. ಸರಿ ಮೇಡಮ್. ನಿಮ್ಗೆ ಅಡ್ರೆಸ್ ಏನಾದ್ರೂ ಕನ್ಫ್ಯೂಷನ್ ಇದ್ರೆ ಮೀರಾ ಮಾವ ಕಾಲ್ ಮಾಡಿ. ಆಯ್ತು ಮೇಡಮ್. ಓಕೆ ಮೇಡಮ್. ಈ ಎನ್ವಲ ಆರ್ಯ ಸರ್ಗೆ ಸಿಗಲ್ಲ, ಜೇಂಡೆ ಕೈಗೆ ತಲುಪುತ್ತೆ ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತು. ಅದು ನಾನು ಕಳಿಸಿರೋ ಲೆಟರ್ ಅಂತ ಗೊತ್ತಾದ್ಮೇಲೆ ಖಂಡಿತ ಆ ಜೇಂಡೆ ಆರ್ಯ ಸರ್ಗೆ ಕೊಡೋದೇ ಇಲ್ಲ. ಇದೇ ನನಗೂ ಬೇಕಾಗಿರೋದು. ಮಗ ಹೊರಡಣ. ನಮ್ಮ ಮಂದಿ ನಮಗೆ ಸಿಗ್ತಾ ಇರೋದು ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಈ ಸಮಯದಲ್ಲಿ ಅಳಿಯಿಂದ್ರಲ್ಲಿ ಇದ್ದಿದ್ರೆ ಇನ್ನೂ ಖುಷಿ ಆಗ್ತಿತ್ತು. ಮಗ ಅಳಿಯಂದ್ರಿಗೆ ಈ ವಿಷಯ ಹೇಳಿದ್ಯಾ? ಎಲ್ಲ ಹೇಳಾಗಿದೆ ಅಪ್ಪ, ಇದು ನಮ್ಮ ಪರ್ಸನಲ್ ವಿಷಯ. ಅದು ಅಲ್ಲದೆ ಈ ಅಂಗಡಿ ನಿಮ್ಮ ಸೆಂಟಿಮೆಂಟ್, ನಿಮ್ಮ ಅಳಿಯಂದ್ರಿಗೆ ನೀವು ಏನೇನು ಹೇಳಬೇಕು ಏನೇನು ಕೇಳಬೇಕು ಎಲ್ಲನೂ ನೀವು ಪಾರ್ಟಿಲಿ ಕೇಳಿ.
ಹೀಗೆ ಅಪ್ಪ ಮಗಳು ನಡುವೆ ಅಳಿಯಂದ್ರು ಬೇಕಾಗಿಲ್ಲ ಅಪ್ಪ. ಹಾಗಲ್ಲ ಮಗ, ಮದ್ವೆ ಆದ್ಮೇಲೆ. ಅಪ್ಪ ಸಾಕಪ್ಪ, ಯಾಕೆ ಮಗಳಾದವಳು ಮದ್ವೆ ಆದ್ಮೇಲೆ ಎಲ್ಲಾನು ಗಂಡನ ಕೇಳ್ಕೊಂಡೆ ಮಾಡ್ಬೇಕಾ? ಅಯ್ಯಯ್ಯೋ, ಹಾಗೆಲ್ಲಿ ಹೇಳಿದೆ. ಸರಿ, ನೀ ಹೇಗೆ ಹೇಳ್ತೀಯೋ ಹಾಗೆ ಮಗ. ಸುಬ್ಬು ಬೇಗ ಹೋಗೋಣ, ರಾವ್ ಕಾಲ ಶುರು ಆದ್ರೆ ಕಷ್ಟ. ಸುಬ್ಬು ಫೋನ್ ತಗೊಂಡ? ತಗೊಂಡಿದ್ದೀನಿ, ಮನೆ ಬೀಗಕ್ಕೆ ತಗೊಂಡ. ಹಾ ಹಾ, ಬೀಗ ಹಾಕೋ. ಆರ್ಯ ಸರ್, ನೀನ್ಯಾಕೆ ಬಂದ ಇಲ್ಲಿಗೆ? ಯಾರು ನೀನು ಕಳಿಸಿದ್ದು? ಆಗಿಲ್ಲ, ಇಲ್ಲಿ ಬರೋ ಆಗಿಲ್ಲ, ಹಿಂದೆ ತಿರುಗಿ ನೋಡಿದೆ ಹೋಗ್ತಾ. ಸರ್, ಆರ್ಯ ಸರ್ಗೆ ಇದನ್ನ ಕೊಡಬೇಕಾಗಿತ್ತು. ಏನಿದು, ಏನು ಕೊಡಬೇಕಿತ್ತು? ಸರ್ ಸರ್, ಇದನ್ನ ಆರ್ಯ ಸರ್ಗೆ ಕೊಡಬೇಕು ಅಂತ ಅನ್ನು ಮೇಡಮ್ ಹೇಳಿದ್ದಾರೆ ಸರ್. ಪ್ಲೀಸ್ ಸರ್, ಆ ಲೆಟ್ರನ್ನ ಕೊಟ್ಬಿಡಿ, ನಾನು ಅದನ್ನ ಆರ್ಯ ಸರ್ ಕೈಗೆ ಕೊಡಬೇಕು. ಆರ್ಯ ಸರ್ ತಾನೆ ಕೊಡ್ಬೇಕು, ನಾ ಕೊಡ್ತೀನಿ ಹೋಗು. ಸರ್, ಅದು ಕೊಡ್ತೀನಿ ಅಂತ ಹೇಳಿದೆ ತಾನೆ, ಸುಮ್ಮನೆ ಹೋಗ್ತಾ ಇರು. ಸರ್, ಆರ್ಯ ಈಗ ಆಫೀಸ್ ಹೋಗಿದ್ದಾನೆ, ಅವನು ಬಂದ ತಕ್ಷಣ ನಾನು ಕೊಡ್ತೀನಿ. ಸರಿ ಸರ್. ಯಾನು ಆರ್ಯ ನನಗೆ ಗೊತ್ತಿಲ್ಲದೆ ಇನ್ನೂ ಗುಟ್ಟಾಗಿ ಪ್ಲಾನ್ ಮಾಡ್ತಿದ್ದಾರೆ ಅಂತ ಅನುಮಾನ ಆಯಿತು. ಅದು ಈ ಕ್ಲಿಯರ್. ಹಲೋ, ಹೇಳಿ ಅಭಿ. ಮೇಡಮ್, ನನ್ನಿಂದ ತಪ್ಪಾಯಿತು. ಏನಾಯ್ತು? ನೀವು ಲೆಟ್ರನ್ನ ಆರ್ಯ ಸರ್ ಕೈಗೆ ಕೊಡಬೇಕು ಅಂತ ಹೇಳಿದ್ರಿ, ಆದರೆ ಆ ಜೈಂಡೆ ಸರ್ ನನ್ನ ಕೈಯಿಂದ ಎಲ್ಲವನ್ನ ಅಪ್ಪನ ಕಿತ್ಕೊಂಡು ನಾನೇ ಆರ್ಯ ಸರ್ ಕೊಡ್ತೀನಿ ಅಂತ ಹೇಳಿದ್ರು. ಸಾರಿ ಮೇಡಮ್, ನಾನು ಇಷ್ಟು ಹೇಳಿದ್ರು ಅವ್ರು ನನ್ನ ಮಾತು ಕೇಳಲೇ ಇಲ್ಲ. ಪರವಾಗಿಲ್ಲ, ಅವ್ರು ಅದನ್ನ ಆರ್ ಎಸ್ ಆರ್ ಕೊಡ್ತಾರಂತ. ಕೊಡ್ತೀನಿ ಅಂತ ಹೇಳಿದ್ರು ಮೇಡಮ್. ಸರಿ, ಹಾಗಾದ್ರೆ ನೀವಿನ್ನೇನು ಯೋಚನೆ ಮಾಡೋದು ಬೇಡ, ಅಲ್ಲಿಂದ ಹೊರಡಿ. ಥ್ಯಾಂಕ್ ಯು ಅಭಿ. ಸರಿ ಮೇಡಮ್. ಅಣ್ಣ, ಈಗ ನಾವು ಆಫೀಸ್ಗೆ ಹೋಗೋದಕ್ಕೂ ಮೊದಲು ಸೀರೆ ಅಂಗಡಿಗೆ ಹೋಗ್ಬೇಕು, ಅಪ್ಪ ಅಮ್ಮನ ನಮ್ಮ ಜೊತೆಗೆ ಬರ. ಓಕೆ ಮೇಡಮ್. ಶಾಂತಮ್ಮ, ಏ ಶಾಂತಮ್ಮ, ತಿಂಡಿ ಆಯ್ತೇನ್ರಿ? ತಿಂಡಿ ಆಯ್ತು. ತಿಂಡಿ ವಿಷಯ ಕೇಳ ಕರೆದಿಲ್ಲ ಅಂತ ಗೊತ್ತು, ಅದೇನು ಹೇಳು ಪುಷ್ಪಕ. ಪುಷ್ಪ, ನಿನ್ನ ಒಟ್ಟಾಡ್ದವರೆಲ್ಲ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಬಿಟ್ಟಿದ್ದಾರೆ ಕಣೆ. ಒಂದೇ ಒಟ್ಟಾಡ್ತಾರ ಅಂದ್ರೆ ಅಕ್ಕ ತಂಗಿತಾರ ಅಲ್ವಾ ಸುಬ್ಬಣ್ಣ? ಇವತ್ತು ನಾವು ನಮ್ಮ ಅಂಗಡಿಗೆ ಹೋಗ್ತಾ ಇದ್ದೀವಿ. ಅದರಲ್ಲೇನು ಹೊಸ ವಿಷಯ ಇದೆ ಪುಷ್ಪಕ? ಸುಬ್ಬಣ್ಣ ಅಲ್ಲೇ ತಾನೆ ಕೆಲಸ ಮಾಡೋದು. ಇನ್ನು ಮುಂದೆನೂ ಅಲ್ಲೇ ಕೆಲಸ ಮಾಡ್ತಾನೆ, ಆದರೆ ಕೆಲಸದವನಾಗಲ್ಲ, ಮಾಲೀಕನಾಗಿ. ಅಂದ್ರೆ ನಮ್ಮ ಅಂಗಡಿನ ನಾವೇ ವಾಪಸ್ ಕೊಂಡ್ಕೋತಾ ಇದ್ದೀವಿ. ಸಾಲ ಎಲ್ಲ ತೀರ್ತ ಪುಷ್ಪಕ? ಇವತ್ತೇ ತೀರಿಸ್ತೀವಿ, ಪಿ ಎಫ್ ದುಡ್ಡು ಮೆಚುರಿಟಿ ಆಯ್ತು. ಹಂಗಾದ್ರೆ ನಮ್ಗೆಲ್ಲ ಕಮ್ಮಿ ಬೆಲೆಯಲ್ಲಿ ಸೀರೆ ಕೊಡ್ತೀಯ ಅಲ್ವಾ ಪುಷ್ಪಕ? ಆದ್ರೆ ನೀನು ಕೇಳೋದು, ನಮ್ಮ ಆಟಾಡ್ದವ್ರಿಗೆಲ್ಲರಿಗೂ ಫುಲ್ ಡಿಸ್ಕೌಂಟ್. ಪುಷ್ಪ, ಅಲ್ಲಿ ಅನು ಕಾಯ್ತಾ ಇರ್ತಾಳೆ, ಅಂಗಡಿಯಿಂದ ವಾಪಸ್ ಬಂದ್ಮೇಲೆ ತಮಟೆ ನಗಾರಿ ತುತ್ತೂರಿ ತಗೊಂಡು ಇಡೀ ಏರಿಯಾ ಹೇಳುವಂತೆ. ಈಗ ಬಾ ಹೋಗೋಣ. ಸರಿ, ಆಮೇಲೆ ಸಿಗ್ತೀನಿ. ನಿಮ್ಗೆಲ್ಲ ಒಳ್ಳೇದಾಗ್ಲಿ, ಹೋಗಿ ಬನ್ನಿ. ನೀನ್ ಹೇಳಿದ್ರೆ ಪಬ್ಲಿಸಿಟಿ, ನಾನ್ ಹೇಳಿದ್ರೆ. ಜೇಂಡೆ ಕೈಗೆ ನಾನ್ ಬರ್ತಿದ್ ಲೆಟರ್ ಸಿಕ್ಕಿದೆ ಅಂದ್ರೆ ಖಂಡಿತವಾಗ್ಲೂ ಅವನದನ್ನ ಆರ್ಯ ಸರ್ ಕೈಗೆ ಕೊಡಲ್ಲ. ನನಗ್ ಬೇಕಾಗಿದ್ದು ಇದೆ. ಅನು, ಹೊರಡೋಣವಾ? ಯಜಮಾನ್ರೆ, ನಿಮ್ ಚೆಕ್ಕು. ಇನ್ ಮುಂದೆ ಈ ಅಂಗಡಿ ಯಜಮಾನಕ್ಕೆ ನಿಂದು ಸುಬ್ಬಣ್ಣ. ತಗೋಕೆ.
ಯಜಮಾನಿಕೆ ಜವಾಬ್ದಾರಿನ ನಾನು ನನ್ನ ಯಜಮಾನಿ ಕೊಟ್ಬಿಡ್ತೀನಿ.